ಸಿದ್ದರಾಮಯ್ಯ ಅವರು ವಹಿಸಿಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ಜೊತೆ ಈಗ ರೆಸಾರ್ಟ್ಗೆ ತೆರಳ್ತಾ ಇದ್ದಾರೆ. ಈಗ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಟಿ5 ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಎಲ್ಲಾ ನೇತೃವನ್ನ ನೀನು ಸಿಎಂ ಸಿದ್ದರಾಮಯ್ಯ ನೋಡ್ಕೊಳ್ತಾ ಇದ್ರೆ ಮಾಜಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಜೊತೆಗ 100ಕ್ಕೂ ಹೆಚ್ಚು ಶಾಸಕರು ಈಗ ರೆಸಾರ್ಟ್ಗೆ ತೆರಳ್ತಿದ್ದಾರೆ. ಅಲ್ಲಿ ಚರ್ಚೆ ಕೂಡ ನಡೆಯಲಿದೆ. ಸರ್ಕಾರ ರಚನೆಗೆ ಹೇಗಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಅವರ ತೀರ್ಮಾನವನ್ನ ಹೇಳಿದ್ದಾರೆ. ಈ ವಿಚಾರವಾಗಿ ಇದೀಗಷ್ಟೇ ಏನು ಮಾತನಾಡ್ತಾ ಇರುವಾಗ ಹೇಳಿದ್ರು, ಈಗಾಗಲೇ ಕಾಂಗ್ರೆಸ್ ಹಾಗೂ JDS ಎರಡಿಗೂ ಕೂಡ ಒಂದು ಮ್ಯಾಜಿಕ್ ನಂಬರ್ 113 ಸೀಟ್ ಏನಿದೆ ಅದು ಲಭ್ಯವಾಗಿದೆ, ಅದಕ್ಕಿಂತ ಅಧಿಕ ಸೀಟ್ಸ್ ಇದೆ. ಆದ್ರೆ ಈಗ ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿ ಒಂದೇ ಬಾಕಿ ಇರುವಂತದ್ದು. ಆದ್ರೆ BJP ಪಕ್ಷದಲ್ಲಿ ಆ 113 ಸಂಖ್ಯೆ ಏನಿದೆ ಅದು ಇಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ BJP ಕೂಡ ಕೊನೆ ಸರ್ಕಸ್ ಕೂಡ ನಡೆಸ್ತಾ ಇದೆ, ಕುದುರೆ ವ್ಯಾಪಾರ ನಡೆಸ್ತಾ ಇದೆ. ಹಲವು ಶಾಸಕರನ್ನ ಬನವೊಲಿಸಿ ತನ್ನ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಕೂಡ BJP ಪಕ್ಷ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಾಡಕ್ಕೆ ನಾವು ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ BJP ಪಕ್ಷ. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ತೀರ್ಮಾನವನ್ನ ಕೈಗೊಳ್ಳಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗ 100ಕ್ಕೂ ಹೆಚ್ಚು ಶಾಸಕರು ಈಗಲ್ಟನ್ ರೆಸಾರ್ಟ್ ಬಳಿ ತೆರಳುತ್ತಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಶಾಸಕರು ತೆರಳಿದ್ದಾರೆ. ಅಲ್ಲಿ ಸಾಕಷ್ಟು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯ ಜೊತೆ ಈಗಲ್ಟನ್ ರೆಸಾರ್ಟ್ಗೆ ತೆರಳುತ್ತಿದ್ದಾರೆ. TFI ಕಾಂಗ್ರೆಸ್ ಮೂಲಗಳಿಂದ ಈಗ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಸರ್ಕಾರ ರಚನೆ ಯಾರು ಮಾಡ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ಈ ವಿಚಾರವಾಗಿ ಮೂರು ಪಕ್ಷಗಳು ಕೂಡ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದೆ. ಕೊನೆ ಕ್ಷಣದ ಕುದುರೆ ವ್ಯಾಪಾರ ಕೂಡ ನಡೀತಾ ಇದೆ, ಜೊತೆಗೆ ಮನವೊಲಿಕೆ ಕೂಡ ಮಾಡ್ತಾ ಇದ್ರೆ BJP ಪಕ್ಷ ಸಾಕಷ್ಟು ಶಾಸಕರನ್ನ ಸೆಳೆಯೋದಕ್ಕೆ ತನ್ನತ್ತ ಕಸರತ್ತ ಮಾಡ್ತಾ ಇದಾರೆ. ಒಂದ್ ಕಡೆ ಯಡಿಯೂರಪ್ಪನವರಾಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಈಗಾಗಲೇ ಇಬ್ರು ಮೂರು ಜನ ಶಾಸಕರನ್ನ ಮನವೊಲಿಸಿ ತನ್ನ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಕೂಡ ಮಾಡ್ತಾ ಇದಾರೆ. ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ JDS ಕೂಡ ಸರ್ಕಾರ ರಚನೆಗೆ ಎಲ್ಲಾ ರೀತಿ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಇವತ್ತು ಶಾಸಕರಾಗಿ ಏನು ಸಹಿ ಕೂಡ ಹಾಕಿದ್ದಾರೆ, ಯಾರು ಬೆಂಬಲವನ್ನ ನೀಡ್ತಾರೆ ಅನ್ನೋದಕ್ಕೂ ಕೂಡ ಸಹಿ ಹಾಕಿದ್ದಾರೆ. ವಿಚಾರವಾಗಿ